ಕವ್ಯಂ ದೈವಮಾನ್ಯಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಹಾಲಕ್ಷ್ಮಿಯೇ, ನಿನಗೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಇಂದು ದೀಪಾವಳಿ ಹಬ್ಬ, ಕತ್ತಲಿಂದ ಬೆಳಕಿನ ಕಡೆಗೆ ಒಯ್ಯುವಂತ ಹಬ್ಬ ಇದು. ರೈತನೇ ದೇಶದ ಬೆನ್ನಲು ಬಂದು ನಾಮಾಂಕಿತ ಗೊಂಡ ನನ್ನ ಪತಿ ರಾಮ ಹಾಗೂ ನನ್ನ ಮೈದುರನನ್ನು ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ಸೀತಾ, ಈ ಭೂದೇವಿ ಬಸರು ನಿಂದಿರಿಸಿಕೊಂಡ ನಾವೆಲ್ಲರೂ ಧನ್ಯರು ಸೀತಾ, ಧನ್ಯರು. ಹಾ, ಅಂತೂ ಈ ಭೂದೇವಿಯೊಂದಿಗೆ ಮುತ್ತೈದರಿಗೆ ಉಡಿ ತುಂಬಿ ಲಕ್ಷ್ಮೀ ಪೂಜೆ ಮುಗಿಸಿದ್ದೀಯಾ? ಹೌದು, ಎಲ್ಲನೂ ಮುಗಿಸಿದೆ. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಅಮ್ಮ ವಿಷ್ಣು ಪತ್ನಿ ಮಹಾಲಕ್ಷ್ಮಿಯೇ, ಇಂದು ದೀಪಾವಳಿ ಬೆಳಕಿನ ಸಂಭ್ರಮದಲ್ಲಿ ನಿನ್ನಲ್ಲಿ ಒಂದು ಅರಿಕೆ ಮಾಡಿಕೊಳ್ಳುತ್ತಿರುವೆ. ಮಣ್ಣಿನ ಮಗನಾಗಿ ಈ ಚಿನ್ನದ ಬೆಳೆ ತೆಗೆದು
ಜಗತ್ತಿಗೆ ಅನ್ನದಾತ ನೆನೆಸಿಕೊಂಡೇ ನಿನ್ನ ರೈತ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿನಡೆಗೆ, ಮರಣದಿಂದ ಅಮೃತ್ವದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯಮ್ಮ. ಯಾಕೆಂದರೆ ಈ ಭೂದೇವಿಯಲ್ಲಿ ಕಸಕಡ್ಡಿ ತೆಗೆದು ಸಣ್ಣಾದ ನಿನ್ನ ರೈತ ಶ್ರೀಮಂತರ ಚಂಚಲ ಲಕ್ಷ್ಮಿಯ ಬಡ್ಡಿಗೆ ತುತ್ತಾಗಿ ತತ್ತರಿಸುತ್ತಿರುವನು. ಅದಲ್ಲದೆ ಈ ಭೂದೇವಿ ಸಾಕಷ್ಟು ಬೆಳೆದು ತನ್ನ ಮಹಾಪೂರವನ್ನೇ ಹರಿಸಿ ರಾಶಿಯ ಚೀಲನ್ನೇ ಮನೆ ತುಂಬಿ ಬಿಟ್ಟಿದ್ದರು. ಅದನ್ನೆಲ್ಲ ಕಳ್ಳ ಖದಿಮರ ವ್ಯಾಪಾರಸ್ಥರ ಕೈ ಚಳಕದ ಚಪಲತೆಗೆ ಸಿಕ್ಕು ತನ್ನ ದರವನ್ನು ಕಳೆದುಕೊಂಡು ದರಿದ್ರನಾಗಿರುವನು. ಅಂದಾಗ ಈ ಬಂಧನದಿಂದ ಪಾರು ಮಾಡಮ್ಮ, ನಿನ್ನ ರೈತನನ್ನು ಈ ಬಂಧನದಿಂದ ಪಾರು ಮಾಡುತ್ತಾರೆ. ಲಕ್ಷ್ಮೀ ತಾಯಿಯ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತನಾಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬೋದು? ಭಾರ ಹಾಕಿ ಮಾತನಾಡಲೇಬೇಕಾಗಿದೆ ಸೀತಾ, ಭಾರ ಹಾಕಿ ಮಾತನಾಡಲೇಬೇಕಾಗಿದೆ. ನಾಲ್ಕು ವರ್ಷ ಮಳೆಗಾಲ ಹೋಗಿ ಬರಗಾಲ ಭೀತಿಗೆ ಸಿಕ್ಕು, ಹಣದುಬ್ಬರದ ಈ ಕಾಲದಲ್ಲಿ ಸಾಲದ ಒತ್ತಡಕ್ಕೆ ಸಿಕ್ಕು ನರಳುತ್ತಿವೆ ನಿನ್ನ ರೈತನನ್ನು. ಇನ್ನಿಂದೆ ಯಾರಾದರೂ ಕಣ್ ತೆರೆದು ನೋಡಿದರೆ ಒಂದು ಪಕ್ಷ ಸರಕಾರ ನೋಡಿ ಬಡವರಿಗೆ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿ ಕಳಿಸಿದರು. ಅದನ್ನೆಲ್ಲ ಅನೇಕ ಅಧಿಕಾರಿಗಳು ಬ್ಲ್ಯಾಕ್ನಲ್ಲಿ ಮಾರಿ ತನ್ನ ಬೊಕ್ಕಸನ್ನು ತುಂಬಿಸಿಕೊಂಡರು. ಅಂದಾಗ ಯಾರ ಆಸರೆ ಇದೆ ಈ ರೈತನಿಗೆ ಶೀತ, ಯಾರ ಆಸರೆ ಇದೆ? ಸರ್ಕಾರದ ಕಣ್ಣಲ್ಲಿ ಮಣ್ಣೆರಚಿದ್ರೆ ಏನ್ ಮಾಡುವುದು? ಇಷ್ಟೇ ಏಕೆ ಶೀತ? ಕೂಳಿಲ್ಲದೆ ಅನೇಕ ಜನರು ದನಕರುಗಳು ಕಟುಕರ ಕಾರ್ಖಾನೆಯ ಪಾಲಾದವು. ಉಳಿದ ದನಗಳಿಗೆ ಸರ್ಕಾರ ನಿರ್ಧರಿಸಿ ಪ್ರತಿ ತಾಲೂಕಿಗೆ ನಾಲ್ಕರಂತೆ ಗೋಶಾಲೆ ತೆಗೆಯಿತು. ಹೆಸರಿಗಷ್ಟೇ ಗೋಶಾಲೆಗಳಾಗಿ ಗೋವಿಗಳಿಗೆ ಮೇವಿಲ್ಲದಂತೆ ಸಾಯಿಸಿ ಶ್ರೀಮಂತರೆಲ್ಲ ಕೂಡಿಕೊಂಡು ಅದನ್ನೇ ಮೇವು ಮಾರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡ ಲಾಲು ಪ್ರಸಾದ್ ಯಾದವ್ನಂತ ಭಂಡ ಜನರಿದ್ದಾರೆ ಈ ಜಗದಲ್ಲಿ. ಅಂದಾಗ ಯಾರ ಆಸರೆಯಿಂದ ಬದುಕಬೇಕು ಶೀತ? ಈ ರೈತ ಯಾರ ಆಸರೆಯಿಂದ ಅಂಥವ್ರಿಗೆಲ್ಲ ಒಂದಲ್ಲ ಒಂದು ದಿನ ಶಿಕ್ಷೆ ತಪ್ಪಿದ್ದಲ್ಲ. ಶಿಕ್ಷೆ ಯಾರಿಗೆ ಶಿಕ್ಷೆ ಶೀತ, ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕೆಂದು ಸತ್ಯದ ಬೆನ್ನ ಹತ್ತಿದ ಕತ್ತು ಕೊಯ್ಯುವ ಭಂಡ ಜನರಿದ್ದಾರೆ ಈ ಜಗದಲ್ಲಿ. ಸರ್ಕಾರ ಬಡವರಿಗಾಗಿ ಬಡ್ಡಿ ಮುನ್ನಾ ಮಾಡಿ ಸುಸ್ತಿ ಬಡ್ಡಿ ಸಾಲ ಕೊಟ್ಟಿತ್ತು. ಆ ಬಡ್ಡಿಯ ಲಾಭ ಬಡವರಿಗೆ ಲಾಭವಾಗದೆ ಬಡ್ಡಿ ಆಡುವ ಬಕಾಸುರರಿಗೆ ಲಾಭವಾಯಿತು. ಅಂದಾಗ ಮರ್ಯಾದೆಗೆ ಆಗಿ ಹೆದರಿ ತುಂಬಿದವರೇ ಬಡವರು, ಉಳಿದವರೇ ಶ್ರೀಮಂತರು. ಅಂದಾಗ ಯಾರ ಆಸರೆಯಿಂದ ಬದುಕಬೇಕು ಶೀತ ಈ ರೈತ? ಹೋಗ್ಲಿ ಬಿಡಿ, ಆ ವಿಷಯ ನಮ್ಗೆ ಯಾಕ್ರಿ ಬೇಕು? ಆ ದೇವರು ನಮಗೆ ಬಲವಾದ ರಟ್ಟೆಗಳನ್ನು ಕೊಟ್ಟಿದ್ದಾನೆ ನೋಡಿ, ರಟ್ಟೆಗಳನ್ನು ಕೊಟ್ಟಿದ್ದಾನೆ ಆ ದೇವರು. ನಾವಿಬ್ರು ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳ ಈ ಪ್ರಪಂಚದಲ್ಲಿ. ಆಸೆ ಮಾಡುವ ವಿಷಯವಲ್ಲ ಸೀತಾ, ಈ ಮಾತಿನಲ್ಲಿ ಕುಳಿತ ಜನ ತಿಳಿದುಕೊಳ್ಳಬೇಕಾಗಿದ್ದ ವಿಷಯವಿದೆ. ನಮ್ಮ ರೈತರೆಲ್ಲ ಒಗ್ಗಟ್ಟ, ಈ ಮಾತಿನಲ್ಲಿ ಕುಳಿತ ಜನ ತಿಳಿದುಕೊಳ್ಳಬೇಕಾಗಿದ್ದ ವಿಷಯವಿದೆ. ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ರಟ್ಟೆ ಮುರಿದು ದುಡಿದು ಜಗತ್ತಿಗೆ ಅನ್ನ ಹಾಕುತ್ತಿದ್ದಾಗ ಸರಕಾರ ನಿಗಿಪಡಿಸಿದ ಆರೋಗ್ಯ ಯಶಸ್ವಿ ಕಾರ್ಡು ನಮ್ಮ ರೈತನಿಗೆ ಲಾಭವಾಗಬೇಕೇ ವಿನಃ ಕಳ್ಳ ಖದಿಮರಿಗಲ್ಲ.
ಸರಕಾರ ಮೊದಲು ಅಂತ ಕಳ್ಳ ಖದಿಮರನ್ನು ಹುಡುಕಿ ಶಿಕ್ಷೆ ಕೊಡದೆ, ಇದು ರೈತನ ಸರ್ಕಾರ, ಇದು ರೈತನ ಸರ್ಕಾರ ಎಂದರೆ ಇನ್ನು ಎಂದು ಸಿಕ್ಕಿತ್ತು ರೈತನಿಗೆ ಸ್ವಾತಂತ್ರ್ಯ? ಇದನ್ನೆಲ್ಲ ದುಡ್ಡೇ ದೊಡ್ಡಪ್ಪ ಅನ್ನುವ ಕಾಲ ತಿರುಗುಸಿ ಹಾಕಿ ರೈತನೇ ರಾಷ್ಟ್ರದ ಸಂಪತ್ತೆಂದು ಇಡೀ ಸಮಾಜವೇ ಕೂಗಿ ಹಾಡಿದರೆ ಆಗ ಇಡೀ ಜಗತ್ತೇ ಬೆಳಗೋದು. ಈ ರೈತ ಹಚ್ಚಿದ ದೀಪದಿಂದ ಶೀತ, ಈ ರೈತ ಹಚ್ಚಿದ. ನಿಜ ಇದೆ ನಿಮ್ಮ ಮಾತು, ನಮ್ಮ ನಾಡಿನಲ್ಲಿ ಮೋಸ ವಂಚನೆ ದ್ರೋಹ ಇದೇ ನಡೀತಾ ಇದೆ. ಅಂದಾಗ ರೈತರು ಬೆಳೆದಂತ ಬೆಲೆಗೆ ಒಳ್ಳೆ ದರ ಸಿಗ್ತಾ ಇಲ್ಲ. ಆ ಒಳ್ಳೆ ದರ ಸಿಕ್ಕರೆ ರೈತ ದೊರೆಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮುತ್ತೈದರೆಲ್ಲರೂ ಊಟ ಮುಗಿದಿರಬೇಕು, ಬನ್ನಿ ನೀವು ಊಟ ಮಾಡುವಂತೆ. ನಿಲ್ಲೇ ಚಿನ್ನ, ಈ ಲಕ್ಷ್ಮೀ ಪೂಜೆ ಉಲ್ಲಾಸದಲ್ಲಿ ಹಾಗೆ ಹೋಗುವೆಯಲ್ಲ, ಈ ಸಂತೋಷದ ಸಮಯದಲ್ಲಿ ಬಾ ಈ ನಲ್ಲನ ಜೊತೆಗೆ ಒಂದು ಹಾಡಲು. ಬಳಿ ಬಂದು ಸೀತಾ ತುಂಬಾ ಮೋಸ ಮಾಡಿದ ಕಣಿ ನೋಡು. ಬಳಿ ಬಂದು ಸಿಹಿ ಮುದ್ದು ನೀನು ಸಿಹಿ ಮುದ್ದಿನ ಕಾಣಿಕೆ ಬಾರಿ ನನ್ನ ಸನಿಹಗೆ ತುಂಬಾ ತೊಂಟಿ ನೀನು, ನಿನ್ನನ್ನು ಏಳು ಜನ್ಮ ಆದ್ರೆ ನಾನು ಬಿಡಲಾರೆ ಗೊತ್ತ ನಿನಗೆ. ಸಿಹಿ ಮುದ್ದಿನ ಕಾಣಿಕೆ ಈ ಬಾರಿ ನನ್ನ ಸನಿಹಗೆ ಸಿಹಿ ಮುದ್ದಿನ ಕಾಣಿಕೆ ಈ ಬಾರಿ ನನ್ನ ಸನಿಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ಈ ಬಾರಿ ನನ್ನ ಸನಿಹಕ್ಕೆ Yeah.
ನೆನಪಿನಿವಿ ನೀವಾ ನೆನಪಿನಿವಿ ಬಳಿವಾ ಬಳಿಬಹುದು ಸಿಹಿಬಹುದು ನೀನು ಸಿಹಿ ಮುದ್ದಿನ ಕಾಣಿಕೆ ಬಾರದನು ಸನಿಹಿಗೆ ಸಿಹಿ ಮುದ್ದಿನ ಕಾಣಿಕೆ ಬಾರದನು ಸನಿಹಿಗೆ ಸಹೋದರ, ಐಪಿಎಸ್ ಪರೀಕ್ಷೆ ಬರೆಯಲು ಹೋದ ನೀನು ಖಾಕಿ ಬಟ್ಟೆಯನ್ನು ಧರಿಸಿಕೊಂಡು ಬರೋದನ್ನು ಬಿಟ್ಟು ಬಡ ರೈತನಂತೆ ಈ ರೈತನ ಉಡುಪು ಧರಿಸಿಕೊಂಡು ಬಂದಿರುವಲ್ಲ, ಏನು ಸಮಾಚಾರ? ನಿಜವಾಗಲೂ ನಾವು ಮಣ್ಣಿನ ಮಕ್ಕಳಲ್ಲೇವಣ್ಣ, ಕೋಟಿ ವಿದ್ಯಕ್ಕಿಂತ ಮೇಟಿ ವಿದ್ಯೆ ಮೇಲೆಂದು ಗಾದೆ ಮಾತೇ ಇದೆ. ರೈತನೇ ರಾಷ್ಟ್ರದ ಸಂಪತ್ತೆಂದು ಖಾಕಿ ಖಾದಿ ಕಾವಿ. ಅದು ಅಲ್ಲದೆ ಸಂತ ಶರಣ ಜ್ಞಾನಿಗಳು ಕೂಡ ನುಡಿದಿದ್ದಾರೆ, ಒಕ್ಕಿಲಿಗ ಒಕ್ಕದಿದ್ದರೆ ಬಿಕ್ಕವದು ಜಗವಲ್ಲ ಅಂದಾಗೆ. ಈ ಒಕ್ಕಿಲಿಗನೆ ಮೇಲೆ ಅಂದು ಈ ವೇಷ ಧರಿಸಿಕೊಂಡು ಓಡೋಡಿ ಲಕ್ಷ್ಮೀ ಪೂಜಕ್ಕಾಗಿ ಬಂದಿನಣ್ಣ. ಸಂತೋಷ ಸಹೋದರ, ಸಂತೋಷ. ಈ ನಿನ್ನ ನುಡಿ ಕೇಳಿ ಗಂಡದೆ ರೈತರ ಭೀತಿಯೇ ಬಿಟ್ಟು ಹೋಯಿತು. ಹಾ, ಇರಲಿ, ಮೊದಲು ಆ ತಾಯಿಯನ್ನು ನಮಸ್ಕರಿಸು. ಆಯ್ತಣ್ಣ, ಆ ತಾಯಿ ಜೊತೆಗೆ ನಿಮ್ಮ ಆಶೀರ್ವಾದವು ಅಷ್ಟೇ ಮುಖ್ಯವಿದೆ. ಎದ್ದೇಳು ಸಹೋದರ. ನಮಗೆ ಜನ್ಮ ನೀಡಿದ ಈ ಭಾರತಾಂಬೆಯು ರೌಡಿಗಳೇ ಹೊಡೆತಕ್ಕೆ ಸಿಕ್ಕು. ಲಂಚ ಎಂಬ ಸರಪಳಿಯಿಂದ ಕಟ್ಟಿಸಿ ಸದಾ ನರಳುತ್ತಿದ್ದಾಳೆ. ಮುಂದೊಂದು ದಿನ ನಿನ್ನ ನ್ಯಾಯ ಎಂಬ ಖಡ್ಗದಿಂದ ಆ ಸರಪಳಿಯನ್ನು ಕತ್ತರಿಸಿ ಹಾಕಿ ನ್ಯಾಯದ ಪುನರ್ಜನ್ಮ ಕೊಡು ಅಂದಾಗ ನೀ ನನ್ನ ತಮ್ಮನಾಗಿ ಜನಿಸಿದ್ದಕ್ಕೆ ಸಾರ್ಥಕವಾಗುತ್ತದೆ. ಇದೇ ನನ್ನ ಬಲವಾದ ಆಶೀರ್ವಾದ ನಿನಗೆ. ಹೌದಪ್ಪ ಮೈದಿನ,
ಇಂದಿನ ಪ್ರಪಂಚದಲ್ಲಿ ರೈತರು ಬೆಳೆದಂತ ಬೆಳೆಗೆ ಒಂದು ಯೋಗ್ಯ ದರ ಸಿಗ್ತಾ ಇಲ್ಲ. ಯಾಕೆಂದ್ರೆ ಆ ಬೆಳೆಗಳೆಲ್ಲ ದಲ್ಲಾಳಿ ಪಾಲಾಗಿ ಹೋಗ್ತಾ ಇದೆ. ಇಂದಿನ ರಾಜಕೀಯ ಕಾಲದಲ್ಲಿ ಭ್ರಷ್ಟ ರಾಜಕಾರಣಿಗಳು ತುಂಬಿಕೊಂಡಿದ್ದಾರೆ. ಎಲ್ಲಿ ಈ ನಮ್ಮ ತಾಯಿಯನ್ನು ಮಾರಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಅಂಥದ್ರಲ್ಲಿ ಅವರಿಗೆಲ್ಲ ಬುದ್ಧಿ ಕಲಿಸುವ ಬದ್ಧ ಅಧಿಕಾರಿ ನೀನಾಗಬೇಕಪ್ಪ. ಇದೇ ನಿನ್ನ ಅತ್ತಿಗೆಯ ಬಲವಾದ ಆಸೆ. ಆಯ್ತು ಅತ್ತಿಗೆ ಆಯ್ತು, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಪೊಲೀಸ್ ಅಧಿಕಾರಿ ಆದರೆ ಕಂಡ ಹೆಂಡದಿಂದ ಕಂಡವರಿಗೆ ಕೈ ಮಾಡಿ ಹಂಡತನದಿಂದ ನಡೆದವನ ರುಂಡನೇ ತೆಗಿತೀನಿ. ಶ್ರೀಮಂತಿಕೆಯ ದರ್ಪದಿಂದ ಬಡವರನ್ನ ಬಡದಾಳುವ ಆ ರೌಡಿಗಳಿಗೆ ನಾನೇ ನಾಗಶರ್ಪವಾಗಿ ಹಣದ ಬಲದಿಂದ ಧರ್ಮದ ಜ್ಯೋತಿ ಹರಿಸಿ ಅರಸನೆಂದು ಆನೆ ಹತ್ತಿದ ಕುಂಡಿಗೆ ನಾನೇ ಯಮನಾಗಿ ಹೆತ್ತ ತಾಯಿಯ ಕತ್ತು ಕೊಯ್ಯಲ್ಲ ಹೊಂಟಿರುವ ತಾಯಿಗಂಡರಿಗೆ ನಾನೇ ಪುಂಡ ಪರಶುರಾಮನಾಗಿ ಸತ್ಯ ಎಂಬ ಕೀರ್ತಿಯ ಶಿಖರದ ಮೇಲೆ ಮಮತೆ ಎಂಬ ಹಣತೆ ಇಟ್ಟು ಮಮಕಾರ ಎಂಬ ಎಣ್ಣೆ ಹಾಕಿ ಶ್ರದ್ಧೆ ಎಂಬ ಬತ್ತಿ ಹೊತ್ತಿಸಿದ್ದರೆ ಬತ್ತಿ ಹೊತ್ತಿಸಿ ನಿಮ್ಮ ಹೆಸರು ತರುತ್ತೀನಿ. ಇದು ನಿಮ್ಮ ಪಾದದಾಣೆಗೂ ಸತ್ಯ. ಸಹೋದರ, ಈ ನಿನ್ನ ನುಡಿ ಶಿವನಡಿಗಿರಬೇಕಾದರೆ ಕಚ್ಚಿ ಕೈ ಬಾಯಿ ಈ ಮೂರು ನಿನ್ನಿಚ್ಛೆಯಲ್ಲಿರಿಸಿಕೊಂಡು. ಆಯ್ತಣ್ಣ, ಆಯ್ತಣ್ಣ, ನಿನ್ನ ಆಶೀರ್ವಾದವಿದ್ದರೆ ಇಡೀ ನಾಡಿನ ದುಷ್ಟರ ಹಣೆಬರಹನೆ ಬದಲಾಯಿಸುತ್ತೇನೆ. ಅಷ್ಟೇ ಅಲ್ಲ ತಮ್ಮ, ಖಾಕಿ ಎಂದರೆ ಕಾನೂನನ್ನೇ ಪಾಲಿಸೆಂದರ್ಥ. ಲಂಚದಾಸೆಗಾಗಿ ಅನೇಕ ಜನರು ಕಾನೂನನ್ನೇ ಮರೆತು ಕೀರ್ತಿಗೆ ಮೆಸೆ ಬೆಳೆದು ಲೋಕಾಯುಕ್ತರ ಬಲೆಗೆ ಸಿಕ್ಕು ಭ್ರಷ್ಟರಾಗಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ಅವರಂತೆ ನೀನಾಗದೆ ಕರ್ನಾಟಕದ ಹೆಮ್ಮೆಯ ಪುತ್ರ, ಪ್ರಾಮಾಣಿಕ ಲೋಕಾಯುಕ್ತ, ವೆಂಕಟಾಚಲ ಅಧಿಕಾರಿಯಂತೆ ಕೀರ್ತಿಯ ಶಾಲಿಯಾಗಿ ಬಾಳು, ಇದೇ ನನ್ನ ಛಲ. ಆಯ್ತಣ್ಣ, ಅಡಿಗಡಿಗೂ ಈ ನಿನ್ನ ನುಡಿ ಪಾಲಿಸಿ ದೃಢ ಸರ್ಕಾರದ ಸೇವಕನಾಗಿ ನಿನ್ನ ಹೆಸರು ತರುತ್ತೇನೆ. ಇದು ಶ್ರೀರಾಮಲಿಂಗೇಶ್ವರ ಸಾಕ್ಷಿಯಾಗಿಯೂ ಸತ್ಯ. ಹಾಗಾದರೆ ಇದೇ ಸಂತೋಷದಲ್ಲಿ ತಾವೆಲ್ಲ ಕೂಡಿ ಒಂದು ಹಾಡು ಹಾಡಬಾರದೆ? ಚೈತ್ರಮೀ ಬೆಳದಿಂಗಳು ಪ್ರೀತಿ ಕರುಗಳು ಸಾಧವೇ ಮಾಮನಿಯಲ್ಲಿ ನಿನ್ನೂ ಇರುವು ಚೈತ್ರವೇ ಬೆಳದಿಂಗಳು ಪ್ರೀತಿ ಕರುಗಳು ಸಾಧವೇ ನಿನ್ನ ಸವಿ ಕೂಡಿದೆ ಪ್ರೀತಿಯ ಪರವಾರ ಪ್ರೀತಿಯ ಯಜಮಾನ ಪ್ರೀತಿ ಕರ್ಗಲು ಸಾಧವೇ ಬಂದರೆ ಇರುವೆ ನಿಮ್ಮ ಜೊತೆಯಲ್ಲಿ ರಾಮನಂತ ಅಣ್ಣನು ಸೀತೆಯಂತ ಅತ್ತಿಗೆನೋ
ಜನ್ಮ ಬಂದನೇ ಇರಿವಿ ನಿಮ್ಮ ಜತಿಯಲ್ಲಿ ಸಿಂಬಿಯನು ಏರಿದನೆ ನಗ್ನ ಒಲವು ತುಂಬಿದೆ ಹಾರಾಡು ಮನಸ್ಸಿಗೆ ಆಕಾಶವು ನೀನಾಗಲು ಈ ಕಣ್ಣಲ್ಲಿ ಕಡಿನಾವು ಕಣ್ಣು ನಲ್ಲಿ ಹೃದಯದ ಹೂಗಳು ಕಣ್ಣಿನದ ಅಣ್ಣನೋ ತಾಯಿದಾಗ ನೀವು ನೋಡಿರಿ ಆಟೋ ಚಿಲ್ಕಿಲಿ ಹಟ್ಟಿಗಳಿ ಪ್ರೀತಿಯ ಮಾಸಿ ಕೇಳಿ ಕಣ್ಣಿನದ ಅಣ್ಣನೋ ತಾಯಿದಾಗ ನೀವು ನೋಡಿ ಸಿಂಬಿಯನು ಏರಿದರೆ ತಗ್ಗಿನ ಮುಳುಗು ತುಂಬಿದೆ ಹರಡು ಮನಸ್ಸಿಗೆ ಆಕಾಶದ ನೀನಾಗಲು ಈ ಕಣ್ಣಲ್ಲಿ ಕಡಿದಾಗಿ ಕಣ್ಣಿನ ಹಣಿಯಲ್ಲಿ ಸುದಿಯಲು ಹೋಗಿ ಈ ಸುದಿನ ನಿಮ್ಮ ಜನ್ಮದಿನ ಈ ಸುದಿನ ನಿಮ್ಮ ಜನ್ಮದಿನ ಬನ್ನಿ ಎಲ್ಲ ಸೇರಿ ಊಟ ಮಾಡಿ ಅಂತ.